ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಇಲ್ಲ ಕೊರೋನಾ ಫೀಲ್ಡ್ ಒಳಗೆ ಎಲ್ಲರೂ ಮನೆಯಾಗ ಇದ್ದೀರಿ ಹೌದಿಲ್ಲ ಕಾಲೇಜ್ ಇಲ್ಲ ಎಲ್ಲ ಬಂದ್ ಅದಾವ ಮನೆಯಾಗೆ ಕೂತು ಮೊಬೈಲ್ದಾಗ ದಿನ 2 GB ನೆಟ್ ನೋಡ್ಕೋತ ಏನೋ ಒಂದು ವೇಸ್ಟ್ ಮಾಡಾತೀರಿ ಆತರ ಎಲ್ಲ ಮಾಡಕ್ ಹೋಗಬೇಡ್ರಿ ಏನು ಮಾಡಬೇಕು ಆತರ ಮಾಡಬಾರದು ಅಂದ್ರೆ ನಾನು ಹೇಳುವಂತ ಕ್ಲಾಸ್ಗಳನ್ನ ಪ್ರತಿ ಕ್ಲಾಸನ್ನ ನೀವು ನೋಡಬೇಕಾಗಿತ್ತು ಅಂದ್ರೆ ಏನಿರ್ತದೆ ಈ ಕ್ಲಾಸ್ ಒಳಗೆ ಅಂತ ಕನ್ಫ್ಯೂಸ್ ಆಗಬೇಡ್ರಿ ಏನಿರ್ತದೆ ಕಂಪ್ಯೂಟರ್ ಬಗ್ಗೆ ನಾನು ಪೂರ್ತಿಯಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರ್ತೀನಿ ಇವತ್ತು ನೋಡೋಣ ಪೇಜ್ ಮೇಕರ್ ಒಳಗಡೆ ನಾವು ಯಾವ ತರ ಡಿಸೈನ್ ಮಾಡಬಹುದು ಮತ್ತೆ ಪೇಜ್ ಮೇಕರ್ ನಾವು ಯಾವ ತರ ಕಲಿಬೇಕಾಗಿದೆ ಪೇಜ್ ಮೇಕರ್ ನಮಗೆ ಎದಕ್ಕೆ ಯೂಸ್ ಆಗ್ತದೆ ಅನ್ನೋದನ್ನ ನಿಮಗೆ ಇವತ್ತಿನ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದ್ದೀನಿ ಯಾರು ನನ್ನ YouTube ಚಾನೆಲ್ ನೋಡ್ತಾ ಇದ್ದೀರಿ ನೀವು ಇನ್ನೂ ನನ್ನ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ಕೆಂಪು ಅಕ್ಷರಲೆ ಅದು ಒತ್ತಬೇಕಾ ಬಾಜು ಒಂದು ಗಂಟಿ ಬರ್ತದೆ ನೋಡಿರಿ ಇಲ್ಲಿ ದೇವರ ಕೂಡ ಅಂತ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಹೊಸ ಹೊಸ ಟೆಕ್ನಿಕಲ್ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ಫ್ರೀ ಇದ್ದಾಗ ಫ್ರೀಯಾಗಿ ಇಂಟರ್ನೆಟ್ ಅನ್ನು ವೇಸ್ಟ್ ಮಾಡಲಾರದೇನೆ ಇದನ್ನ ನೋಡಿದ್ರೆ ಅಪ್ಪತ್ ಕಾಲದೊಳಗೆ ನಿಮಗೂ ಕೂಡ ಸ್ವಂತ ಬಿಸಿನೆಸ್ ಮಾಡ್ಲಿಕ್ಕೆ ಅಥವಾ ಬೇರೆ ಕಡೆ ಹೋಗಿ ಕೆಲಸ ಸೇರ್ಕೊಳ್ಳಿಕ್ಕೆ ಬಹಳ ಯೂಸ್ಫುಲ್ ಆಗಿರತಕ್ಕಂತ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಇವತ್ತು ಕಲಿಯೋಣ ಪೇಜ್ ಮೇಕರ್ ಒಳಗಡೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅನ್ನು ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ನಿಮಗೆ ಇವತ್ತಿನ ಈ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಮೊದಲನೇ ಕ್ಲಾಸ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಇಂಟ್ರೊಡಕ್ಷನ್ ಕೂಡ ಮಾಡಿದ್ದೀನಿ ಪೇಜ್ ಮೇಕರ್ ಬಗ್ಗೆ ಯಾವ ತರ ಇರ್ತದೆ ಯಾವ ತರ ನಾವು ಪೇಜ್ ಸೆಟ್ಟಿಂಗ್ ಮಾಡ್ಕೋಬಹುದು ಅನ್ನೋದು ಕೂಡ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಹೌದಿಲ್ಲ ರೀ ನೆಕ್ಸ್ಟ್ ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು ಕನ್ನಡದೊಳಗಡೆ ಪೇಜ್ ಮೇಕರ್ ಒಳಗಡೆ ಯಾವ ತರ ನಾವು ಟೈಪ್ ಮಾಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋ ನೋಡ್ತಾ ಇರಬೇಕು ಹಾಗೆ ನಾನು ಮಾಡುವಂತ ಎಲ್ಲಾ ವಿಡಿಯೋಸ್ ಕೂಡ ತಪ್ಪದೆ ನೋಡಿದ್ರೆ ಕಂಪಲ್ಸರಿ ಮನೆಯಾಗ ಕೂತ್ಕೊಂಡು ಎಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಾರದೆ ಈಜಿಯಾಗಿ ಕಲಿತೀರಿ ನೋಡೋಣ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಲ್ಲಿ ಹೋಗಬೇಕು ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಇಲ್ಲಿಂದ ಅಡೋ ಪೇಜ್ ಮೇಕರ್ ಅನ್ನು ಓಪನ್ ಮಾಡ್ಕೊಳ್ಳೋಣ ಆಲ್ ಪ್ರೋಗ್ರಾಮ್ ಒಳಗೆ ಹೋಗಬೇಕು ಹೋಗಿ ಅಡೋ ಒಳಗೆ ಹೋಗಿ ಇಲ್ಲಿಂದ ಅಡೋ ಪೇಜ್ ಮೇಕರ್ 7.0 ಅದೊಳಗೆ ಅಡೋ ಪೇಜ್ ಮೇಕರ್ 7.0 ಅನ್ನು ಇದನ್ನ ಓಪನ್ ಮಾಡ್ಕೊಳ್ಳೋಣ ಓಕೆ ಓಪನ್ ಆಗ್ತಾ ಇದೆ ಪೇಜ್ ಮೇಕರ್ ಜಾಸ್ತಿ ಎಲ್ಲಿ ಯೂಸ್ ಆಗ್ತಿತ್ತಪ್ಪ ಅಂದ್ರೆ ಕರಪತ್ರಗಳನ್ನ ಡಿಸೈನ್ ಮಾಡೋದು ಅಥವಾ ಪಾಂಪ್ಲೆಟ್ಸ್ ಆಗಿರ್ಬೋದು ಅಥವಾ ಪತ್ರಿಕೆಗಳಾಗಿರ್ಬೋದು ನ್ಯೂಸ್ ಪೇಪರ್ ಎಡಿಟ್ ಆಗಿರ್ಬೋದು ಸರ್ಟಿಫಿಕೇಟ್ ಆಗಿರ್ಬೋದು ಈ ತರ ಹಲವಾರು ಡಿಪಾರ್ಟ್ಮೆಂಟ್ ಒಳಗೆ ಏನು ಬರ್ತಿರ್ತಾವ್ರ ಎಲ್ಲಾನು ಕೂಡ ನಾವು ಫಾರಂ ಆಗಿರ್ಬೋದು ಕಾಲೇಜ್ ಫಾರಂಗಳು ಸ್ಕೂಲ್ ಫಾರಂಗಳು ಈ ತರ ಏನೇನೋ ಬರ್ತಾವೆ ಎಲ್ಲಾನು ಕೂಡ ಏನ್ ಮಾಡ್ಬೋದು ನಾವು ಪೇಜ್ ಮೇಕರ್ ಒಳಗಡೆ ಈಸಿಯಾಗಿ ಡಿಸೈನ್ ಮಾಡ್ಬೋದು ವಿಸಿಟಿಂಗ್ ಕಾರ್ಡ್ ಈ ತರ ಏನೇನೋ ಬರ್ತಾವ ಬಟ್ ಇವತ್ತು ನೋಡೋಣ ನಾವು ಮುಂದಿನೆಲ್ಲ ಹೇಳ್ಕೊಡ್ತಾ ಇರ್ತೀನಿ ಬಟ್ ಇವತ್ತು ಕಲಿಯೋಣ ವೆಡ್ಡಿಂಗ್ ಕಾರ್ಡ್ ಯಾವ ತರ ಮದುವೆಯ ಮಮತೆಯ ಕರೆಯೋಲೆ ಹೆಂಗ್ ಮಾಡೋದು ಮಮತೆಯ ಕರೆಯೋಲೆ ನೋಡೋಣ ಈ ತರ ಪೇಜ್ ಓಪನ್ ಆದಾಗ ಇದಕ್ಕೆ ಕ್ಲೋಸ್ ಮಾಡ್ಕೋಬೇಕು ಇಷ್ಟಂದ್ರೂ ಓಪನ್ ಆಗಿರ್ತದೆ ಇದಕ್ಕೆ ಏನ್ ಮಾಡ್ಬೇಕೀಗ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಇದು ಇಲ್ಲೇನ್ ಬಾರ್ ಸಿಂಬಲ್ ಕೊಟ್ಟಿದಾರಲ್ಲ ಕಂಟ್ರೋಲ್ ಪ್ಲಸ್ ಏನ್ ಅಂತ ಅನ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಮಾಡ್ತಿದ್ದಾಗನೆ ಯಾವ ಸೈಜ್ ಒಳಗೆ ಬೇಕಾಗಿದೆ ನಿಮ್ಗೆ ಇಲ್ಲಿ ಡಿಸೈಡ್ ಮಾಡ್ಕೋಬೇಕು ಪೇಜ್ ಸೈಜ್ ಅಂತ ಕೇಳ್ತಾರ ಅವ್ರು ನನಗೇನ್ ಬೇಕು A4 ಒಳಗೆ ಬೇಕು ಹೌದು A4 ಒಳಗೆ ತಗೋರಿ ಇಲ್ಲ ಏನ್ ಮಾಡ್ಬೇಕು ಬೇರೆ ಸೈಜ್ ಒಳಗೆ ಬೇಕಾಗಿತ್ತು ಅಂದ್ರೆ ಬೇರೆ ಸೈಜ್ ಏನ್ ಇಲ್ಲಿ ಸೈಜ್ ಹಾಕೊಂಡ್ಬಿಡೋದು 4x ಇಲ್ಲಿ 8 ಹಾಕ್ಬಿಡ್ತೀನಿ 4x8 ಹಾಕೊಂಡ್ಬಿಡ್ತೀನಿ ಓಕೆ ಕಸ್ಟಮ್ ಒಳಗೆ ಬಂದ್ಬಿಡ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರ್ತಿದ್ದಂಗೆ ಇನ್ಸೈಡ್ ಟಾಪ್ ಔಟ್ಸೈಡ್ ಬಾಟಮ್ ಅಂದ್ರೆ ಇದು ಮಾರ್ಜಿನ್ ಇರ್ತದೆ ಮಾರ್ಜಿನ್ ಎಷ್ಟು ಕೊಡ್ತೀನಿ 0.5 ಕೊಡ್ಕೋತೀನಿ ನಾನು ಮಾರ್ಜಿನ್ 0.5 ಒಳಗಡೆ ಮಾರ್ಜಿನ್ ಕೊಡ್ತಾ ಇದ್ದೀನಿ ಕಂಪಲ್ಸರಿ ಮಾರ್ಜಿನ್ ಕೊಡಬೇಕಾಗ್ತದೆ ಮಾರ್ಜಿನ್ ಯಾಕೆ ಕೊಡ್ಬೇಕಂದ್ರೆ ನಾವು ಪ್ರಿಂಟ್ ಮಷಿನ್ ಒಳಗಡೆ ನಮ್ಮ ಅಕ್ಷರಗಳು ಸೆಂಟರ್ ಒಳಗೆ ಬರಬೇಕು ಆ ಪೇಜ್ ಒಳಗೆ ಏನು ಹಳೆ ಹಾಕಿರ್ತೀವಿ ಅದರೊಳಗೆ ಕಟ್ ಆಗಬಾರ್ದು ಅಂದ್ರೆ ಮಾರ್ಜಿನ್ ಕೊಟ್ಟು ಕೆಳಗಡೆ ರೆಸಲ್ಯೂಷನ್ ಇರುತ್ತೆ ಎಷ್ಟು ಇಟ್ಕೊಂಡು ಓಕೆ ಮಾಡೋಣ ಟಾಲ್ ಅಂದ್ರೆ ಉದ್ದ ವೈಡ್ ಅಂದ್ರೆ ಅಗಲ ಓಕೆ ವೈಡ್ ಮಾಡ್ಕೋತಾ ಇದ್ದೀನಿ ಇದನ್ನೇ ಓಕೆ ನೋಡಿ ಈ ತರ ಬರ್ತಾ ನಾನೇನು ಮಾರ್ಜಿನ್ ಇಟ್ಕೊಂಡಿದ್ದೇನೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ ಮಾರ್ಜಿನ್ ಈ ತರ ಮಾರ್ಜಿನ್ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಒಳಗೆ ತಗೋಬೇಕಪ್ಪ ಬಹಳ ದಂಡಿ ಹೋಗಿ ಅದು ಬಹಳ ಸಮೀಪದ ಸ್ವಲ್ಪ ಒಳಗೆ ತಗೋಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಮತ್ತೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಎಡಿಟ್ ಸೆಟಪ್ ಅಂತ ಬರುತ್ತೆ ಇದ್ರ ಮೇಲೆ ಹೋಗಿ 1.5 ಅದೇ ಇಲ್ಲೇನು ಕೊಡೋಣ ಏನ್ ಕೊಡೋಣ 1 ಕೊಟ್ಬಿಡೋಣ ಎಲ್ಲಾ ಕಡೆ 1 ಕೊಟ್ಬಿಡೋಣ ನಾಲ್ಕು ಕಡೆ 1 ಅಂದ್ರೆ ನಾಲ್ಕು ಸುತ್ತ ನಾಲ್ಕು ಮೂಲಿ ಇರ್ತಾವ ಓಕೆ ಈ ತರ ಓ ಬಹಳ ಒಳಗೆ ಬಂತು ಈಗೇನ್ ಮಾಡ್ಕೊಳ್ಳೋ ಮತ್ತೆ ಫೈಲ್ ಒಳಗೆ ಹೋಗೋದು ಸೆಟಪ್ ಮ್ಯಾನೇಜರ್ 0.2 ಕೊಡೋಣ 0.2 ನೋಡೋಣ ಇವಾಗ ಎಷ್ಟು ಬರುತ್ತೆ ಓಕೆ ಸ್ವಲ್ಪ ಬತ್ತಾ ಈ ತರ ಇಷ್ಟೇ ಇರಲಿ ಮಾರ್ಜಿನ್ ನನ್ಗೇನ್ ಮಾಡ್ಬೇಕಾಗಿದೆ ಡಿಸೈನ್ ಏನ್ ಮಾಡ್ಬೇಕೀಗ ಇಲ್ಲಿ ಹೊರಗಡೆ ಮಾಡಬಾರ್ದು ಈ ಲೈನ್ ಏನ್ ಬಂದಿದೆಲ್ಲ ಮೇಲ್ಗಡೆ ಪಿಂಕ್ ಕಲರ್ ಕೆಳ ಈ ಕಡೆ ಬ್ಲೂ ಕಲರ್ ಇದ್ದರೂ ಒಳಗಡೆನೆ ನಾವು ಡಿಸೈನ್ ಮಾಡ್ಕೋಬೇಕು ಏನ್ ಡಿಸೈನ್ ಮಾಡ್ಬೇಕು ಫಸ್ಟ್ ಏನಾದ್ರೂ ಬರಿಬೇಕಾಗಿದೆಲ್ಲ ಏನ್ ಬರಿಬೇಕು ಮದುವೆ ಮಮತೆ ಕರೆಯೋಲೆ ಅಂತ ಬರೀರಿ ಅಥವಾ ನಿಮಗೆ ಮದುವೆ ಕರಾತೀನಿ ಓ ಯಪ್ಪ ಅಂತ ಬರೀರಿ ನಿಮ್ಗೆ ಏನು ಬರ್ತದೆ ಅದು ಬರೀರಿ ಆದ್ರೆ ಸಿಸ್ಟಮೆಟಿಕ್ ಬರಿಬೇಕು ನಾವು ಕಲಿಯಾತೀವಿ ಏನೋ ಒಂದು ಬರ್ತದೆ ಕಲಿಯೋಣ ಅಂತ ಅವಾಗ ಏನ್ ಕನ್ನಡದೊಳಗೆ ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನುಡಿ ಓಪನ್ ಮಾಡ್ಕೋಬೇಕು ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಎಲ್ಲಿ ಹೋಗ್ಬೇಕು ಎಲ್ಲಿ ಕಾಣಿಸ್ತಾ ಇದೆ ನುಡಿ ನೋಡ್ಬೇಕು ನಿಮ್ ಕಂಪ್ಯೂಟರ್ ಒಳಗೆ ಎಲ್ಲಿರ್ತದೆ ಮತ್ತೆ ಮನೆ ಹುಡ್ಕಾಡಕತ್ತಿರಂತೀನಿ ಓಕೆ ನುಡಿ 5.0 ಅಂತದ ಇಲ್ಲಿ ಡೈರೆಕ್ಟ್ ಅಂತ ಇಟ್ಕೋಬೇಕು ನುಡಿ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಡೈರೆಕ್ಟ್ ಅಂದ್ರೆ ನಮ್ದು ಟಾಸ್ಕ್ ಬಾರ್ ಒಳಗಡೆ ಬಂದು ಓಪನ್ ಆಗಿರುತ್ತೆ ಎಲ್ಲಿ ಓಪನ್ ಆಗಿರ್ತದೆ ಇಲ್ಲಿ ಓಪನ್ ಆಗಿದೆ ಇದನ್ನ ಓಪನ್ ಮಾಡ್ಕೊಳ್ಳೋಣ ಚಾಲ್ತಿಯಲ್ಲಿದೆ ಅಂತ ಹೇಳ್ತಾರ ಅವ್ರು ಎಲ್ಲಿ ಚಾಲ್ತಿಯಲ್ಲಿದೆ ಇಲ್ಲಿ ಬಂದಿರ್ತದೆ
ಕಾಣಿಸ್ತಾ ಇದೆ ರೀ ನುಡಿ ಡೈರೆಕ್ಟ್ ಅಂತ ಹೇಳಿ ಇಲ್ಲಿ ನಮಗೆ ಕಾಣಿಸ್ತಿರ್ತದೆ ಈಗ ಏನು ಮಾಡ್ಕೊಳ್ಳೋದು ನುಡಿ ಒಳಗಡೆ ಅಂತ ಆನ್ ಮಾಡಿದಿನಿ ನೆಕ್ಸ್ಟ್ ಟಿ ಅನ್ನೋದು ಬರ್ತದೆ ಟಿ ಅನ್ನೋದು ಏನು ಅಕ್ಷರಗಳನ್ನು ಟೈಪ್ ಮಾಡೋದು ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿಂದ ಅಕ್ಷರನ ದೊಡ್ಡದು ಸಣ್ಣ ಮಾಡ್ಕೊಬಹುದು 36 ಸೈಜ್ ತಗೋತೀನಿ ಇಲ್ಲಿಂದ ಕನ್ನಡ ನುಡಿ ಅಕ್ಷರನ ಸೆಲೆಕ್ಷನ್ ಮಾಡ್ಕೊತೀನಿ ನುಡಿ ಕನ್ನಡ ಅಂತ ಬರುತ್ತೆ ಇಲ್ಲಿ ನೋಡ್ಕೋಬೇಕು ನುಡಿ ಇಲ್ಲಿ ಕಾಣಿಸ್ತಿದೆವಲ್ಲ ನುಡಿ ಅಂತ ಹೇಳಿ ನಾವು ಏನು ಮಾಡೋಣ ಈಗ ನುಡಿ ಇ ಅಥವಾ ಈ ತರ ಬೇರೆ ಬೇರೆ ಇರ್ತಾವ ನುಡಿ 0.1 ತಗೊಳ್ಳೋಣ ಇಲ್ಲಿ ಬರೆಯೋಣ ಏನು ಬರೀಬೇಕು ಏನಾದರೂ ಬರೀರಿ ಓಕೆ ಈ ತರ ನಾವು ಬರೀಬಹುದು ಬೇರೆ ಬೇರೆ ತರನು ಕೂಡ ಬರೀಬಹುದು ನಿಮಗೆ ಯಾವ ತರ ಅನಿಸ್ತದ ಆ ತರ ಬರೀರಿ ಗೊತ್ತಾಗ್ತಿದ್ರೆ ಯಾವ ತರ ಬರೆಯೋಣ ಪಾಟೀಲ್ ಪಾಟೀಲ್ ಪರಿವಾರದ ವಿವಾಹ ಆಮಂತ್ರಣ ಆಮಂತ್ರಣ ಪತ್ರಿಕೆ ಬರಿತಾ ಇದೀನಿ ಆಮಂತ್ರಣ ಆಮೇಲೆ ನ ಹಿಡಿದು ನುಡಿ ಫಸ್ಟ್ ನೋಡ್ಕೋಬೇಕು ಮತ್ತೆ ಏನೋ ಟೈಪ್ ಮಾಡ ಮೊದಲ ನುಡಿ ಬರಲ್ಲ ಅಂದ್ರೆ ನುಡಿ ಕಲ್ಕೋಬೇಕು ಪಾಟೀಲ್ ಟಿ ಟಿ ಓಕೆ ಸಣ್ಣ ಟಿ ಮಾಡ್ಕೋತೀನಿ ಪಾಟೀಲ್ ಮದುವೆ ಸಮಾರಂಭ ಅಥವಾ ಈ ತರ ಇದೇ ತರ ಇಟ್ಕೊಳ್ಳೋಣ ಪಾಟೀಲ್ ಪರಿವಾರ ಆಮಂತ್ರಣ ಪಾಟೀಲ್ ಪರಿವಾರದ ವಿವಾಹ ಆಮಂತ್ರಣ ಅಂತ ನಾನು ಬರೀತಾ ಇದ್ದೀನಿ ಓಕೆ ಈ ತರ ಬರಿಬಹುದು ಅಥವಾ ಬೇರೆ ಬೇರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಬರ್ಕೋರಿ ಓಕೆ ಅದು ಇದು ಅಂತಲ್ಲ ನಿಮ್ಗೆ ಯಾವ್ದು ಬೇಕನ್ನಿಸ್ತದ ಅದನ್ನ ಬರಿ ಬರ್ಕೋಬಹುದು ವಿವಾಹ ಆಮಂತ್ರಣ ಪತ್ರಿಕೆ ಅಂತ ಬರಿಬಹುದು ಅಥವಾ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ನಿಮ್ಮ ಮನ್ಸಿಗೆ ಬಂದಂಗ ಸಮಾಧಾನ ಆಗಂಗ ಬರ್ಕೋರಿ ನೆಕ್ಸ್ಟ್ ಬರೀತಿದ್ದಾಗನೇ ಮೂಟೂಲ್ ತಗೊಂಡಿದ್ದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಲ್ಲ ಯಾವ ತರ ಸ್ವಲ್ಪ ಈ ಕಡೆ ಸರಿಸೋಣ ಓಕೆ ಇನ್ನು ಸ್ವಲ್ಪ ಅಕ್ಷರ ಸಾಣ್ ಮಾಡಬೇಕಾಗಿದೆ ಅಂದ್ರೂ ಕೂಡ ನೀವು ಸಾಣದು ಕೂಡ ಮಾಡ್ಕೋಬಹುದು ಸಪೋಸ್ ಇಲ್ಲಿ ಫೋಟೋ ಗಿಟ್ಟು ಇಡಬೇಕಾಗಿದೆ ಅಥವಾ ಬೇರೆ ಯಾವುದಾದ್ರು ಒಂದು ಫೋಟೋ ಕೂಡ ಇಡಬೇಕಾಗಿದೆ ಅಂದ್ರೂ ಕೂಡ ನೀವು ಫೋಟೋಸ್ಗಳನ್ನ ಇಡಬಹುದು ಇನ್ನು ಸ್ವಲ್ಪ ಇದಕ್ಕೆ ಏನ್ ಮಾಡ್ಕೋತೀನಿ ನಾನು ಅಕ್ಷರ ಸಾಣ್ ಮಾಡಬೇಕಾಗಿತ್ತು ಅಂದ್ರೆ ಈಗಂತೂ ಸಾಣದಾಗಲ್ಲ ಅವಾಗ ಏನ್ ಮಾಡ್ಬೇಕು ಟಿ ಮೇಲೆ ಹೋಗ್ಬಿಟ್ಟು ಇದನ್ನ ಈ ತರ ಹಿಂಗ್ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ 36 ಇರೋದನ್ನ ನಾವು ಏನ್ ಮಾಡ್ಕೋತೀವಿ 30 ಇಡೋಣ ಓಕೆ ನೆಕ್ಸ್ಟ್ ಇದನ್ನೇ ಪೂರ್ತಿ ಡ್ರ್ಯಾಗ್ ಮಾಡಿ ಈ ಕಡೆ ಸ್ವಲ್ಪ ಸರಿಸ್ಬಿಡೋಣ ಹೊರಗೆ ಹೋಗ್ಬಾರ್ದು ಇಷ್ಟೇ ಇರಬೇಕು ಓಕೆ ನೆಕ್ಸ್ಟ್ ಇಲ್ಲೊಂದು ಡಿಸೈನ್ ಹಾಕಬೇಕಾಗಿದೆ ನನಗೆ ಏನೇ ಡಿಸೈನ್ ಹಾಕೋಬೇಕು ಏನೋ ಒಂದು ಹಾಕೋಣ ವೆಡ್ಡಿಂಗ್ ಇನ್ವಿಟೇಷನ್ ಅಂತ ಹಾಕಬೇಕಾಗಿದೆ ಅಂದ್ರೆ ಇದಕ್ಕೆ ಮಿನಿಮೈಸ್ ಮಾಡಿಕೊಂಡು ನನ್ನ ಕಡೆ ಕೆಲವೊಂದು ಇಮೇಜ್ ಇದಾವೆ ಅದೇ ಇಮೇಜನ್ನು ನಾನು ತೊಗೊಂಡು ಏನು ಮಾಡ್ತೀನಿ ಇಲ್ಲಿಂದ ವೆಡ್ಡಿಂಗ್ ಇನ್ವಿಟೇಷನ್ ಅಂತೇಳಿ ಹಾಕೊಂಡ್ಬಿಡ್ತೀನಿ ಯಾವ ಥರ ಇದೆ ಇಲ್ಲಿದೆ ನನ್ನ ಕಡೆ ಒಂದು ಇಮೇಜ್ ಇದೆ ಇದನ್ನೇ ತೊಗೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಪೇಜ್ ಮೇಕರ್ ಒಳಗೆ ಬಂದು ಇಲ್ಲಿ ಬಿಟ್ಬಿಡ್ತೀನಿ ನಾನು ಬತ್ತಾ ಬರ್ತಾ ಇದೆಯಾ ವೆಡ್ಡಿಂಗ್ ಅಂತೇಳಿ ಅಂದರೆ ಇದನ್ನೇ ಈ ಕಡೆ ಸರಿಸ್ಬಿಡೋಣ ಫೋಟೋ ಏನು ಮಾಡೋದೀಗ ಈ ಕಡೆ ಇಟ್ಕೊಂಡ್ಬಿಡೋಣ ಸ್ವಲ್ಪ ಸಾಣದು ಪಾಯಿಂಟ್ಸ್ ಇರ್ತಾವೆ ಸಾಣದು ನೀವು ಆನ್ಲೈನ್ ಒಳಗೆ ಡೌನ್ಲೋಡ್ ಮಾಡ್ಕೋಬಹುದು ಇವೆಲ್ಲ ಸಿಗ್ತಾವ ಟ್ಯಾಂಪ್ಲೇಟ್ಸ್ ಅಂತ ನೀವು ಸರ್ಚ್ ಮಾಡ್ಬೋದು ವೆಡ್ಡಿಂಗ್ ಟ್ಯಾಂಪ್ಲೇಟ್ಸ್ ಆಗಿರ್ಬೋದು ಅಥವಾ ವೆಡ್ಡಿಂಗ್ PNG ಫೈಲ್ಸ್ ಅಂತ ಹೊಡೆದ್ರು ಕೂಡ ಬರ್ತಾ ಇರುತ್ತೆ TIF ಫೈಲ್ ಅಂತ ಹೇಳಬೇಕು ವೆಡ್ಡಿಂಗ್ TIF ಫೈಲ್ ಅಂದ್ರೆ TIF ಫಾರ್ಮೆಟ್ ಒಳಗೆ ಇದ್ರೆ ಮಾತ್ರ ನಾವು ಇಲ್ಲಿಂದ ನೋಡಬಹುದು ಮತ್ತೆ ಈ ತರ ಡಿಸೈನ್ಸ್ ಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಓಕೆ ನೆಕ್ಸ್ಟ್ ಇದು ಇಷ್ಟ ಇದು ಆಮಂತ್ರಣ ಪರಿವಾರದ ಪಾಟೀಲ್ ಪರಿವಾರದ ಆಮಂತ್ರಣ ವಿವಾಹ ಆಮಂತ್ರಣ ಬರ್ದೀನಿ ಇಲ್ಲೊಂದು ಫೋಟೋ ಹಾಕ್ಬಿಟ್ಟಿದ್ದೀನಿ ರೀ ನೆಕ್ಸ್ಟ್ ಏನು ಬರಿಬೇಕು ಇಲ್ಲಿ ಕೆಳಗಡೆ ಡೇಟ್ ಗೀಟ್ ಬರಿಬೇಕಲ್ಲ ಯಾವಾಗದ ಅನ್ನೋದು ಅವಾಗ ಏನು ಮಾಡೋದು ಮತ್ತೆ ಟಿ ಮೇಲೆ ಹೋಗೋದು ಇಲ್ಲಿಂದ ಕ್ಲಿಕ್ ಮಾಡ್ಕೋರಿ ಅಕ್ಷರ ಸೈಜ್ ಸ್ವಲ್ಪ 36 ಇರೋದು 24 ಕೊಡ್ಕೋತೀನಿ ಬರೆಯೋಣ ಇಲ್ಲಿ ಮುಹೂರ್ತ ಮುಹೂರ್ತ ಮೀರ್ ಹೊಂಟದ ಯಾರ್ಯಾರ್ದು ಮೀರ್ ಹೊಂಟದ ಪಟ್ನೆ ಮಾಡ್ಕೋಬೇಕ ಹ್ಮ್ ಮುಹೂರ್ತ ಎಫ್ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ ಗುರುವಾರ ದಿನಾಂಕ ಎಷ್ಟಕ್ಕೆ ಇಟ್ಕೊಳ್ಳೋಣ ರೀ 38ಕ್ಕೆ ಇಟ್ಕೊಳ್ಳೋಣ ಓಕೆ 38ಕ್ಕೆ ಇಟ್ಕೊಳ್ಳೋಣ ಮದುವೆದು 38 08 ಇಲ್ಲಿಂದ 38 ಬೇಡ 03 ನೆಕ್ಸ್ಟ್ 03 ಬೇಡ 08 08 2008 ಅಂತ ಇಟ್ಕೊಳ್ಳೋಣ ಓಕೆ 8ಕ್ಕೆ ಮಧ್ಯಾಹ್ನ ಮಧ್ಯಾಹ್ನ ಅಂತ ಇಟ್ಕೊಳ್ಳೋಣ ಮಧ್ಯಾಹ್ನ ಎಷ್ಟು ಗಂಟೆಗೆ 12 12:20 KFK ಇಷ್ಟ ಬರ್ಕೊಳ್ಳೋಣ ಓಕೆ ಕೆಳಗೆ ಬತ್ತು ಅಂದ್ರೆ ಈಗ ಏನ್ ಮಾಡ್ಕೋಬೇಕಿದ್ ಸ್ವಲ್ಪ ಮುಂದೆ ಬರಬೇಕಾಗಿತ್ತು ಅಥವಾ ಅದರ ಸ್ಟೇಟ್ ಬರಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು 24 ಇರೋ ಸೈಜ್ ಅನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ ಎಷ್ಟು 18 ಇಟ್ಕೊಳ್ಳೋಣ ಕರೆಕ್ಟ್ ಆಗ್ತದೆ ಇದನ್ನ ಏನ್ ಮಾಡೋದೀಗ ಪೂರ್ತಿ ಮೇಲ್ಗಡೆ ಸರಿಸ್ಬಿಡೋಣ ಇಲ್ಲಿ ಇಲ್ಲಪ್ಪ ಈ ತರ ನಾವು ಇಟ್ಕೊಳ್ಳೋಣ ಇಲ್ಲಿ ಮೇಲ್ಗಡೆನು ಕೂಡ ಇಟ್ಕೋಬಹುದು ಅಥವಾ ಸ್ವಲ್ಪ ಇದಕ್ಕೆ ಸಾಣದು ಕೂಡ ಮಾಡ್ಕೋಬಹುದು ಇದು ಪಾಟೀಲ್ ಅನ್ನೋದು ಸ್ವಲ್ಪ ಇನ್ನೂ ಸ್ವಲ್ಪ ಸಾಣ್ ಮಾಡ್ಕೊಳ್ಳೋಣ ಅಂದ್ರೆ ಅಲ್ಲಿ ಬೇರೆ ಡಿಸೈನ್ಸ್ ಬರುತ್ತೆ ಅದಕ್ಕೋಸ್ಕರ 30 ಏನ್ ಮಾಡ್ತೀನಿ ನಾನು ಇದಕ್ಕೆ 22 ಡೈರೆಕ್ಟ್ ಬರೆದ್ಬಿಡ್ತೀನಿ ಅವಾಗ ಇದನ್ನೇನು ಮಾಡೋದಕ್ಕೆ ಸ್ವಲ್ಪ ಈ ತರ ಒಳಗಡೆ ಸರಿಸಬಹುದು ಮತ್ತೆ ಇದನ್ನೇ ಇದನ್ನು ಕೂಡ ಸ್ವಲ್ಪ ಸಾಣ್ ಮಾಡ್ಕೊಳ್ಳೋಣ ಸೆಲೆಕ್ಷನ್ ಮಾಡ್ಕೊಳ್ಳೋದು 18 ಅದ ಎಷ್ಟು ಇಡೋಣ 16 ಇಟ್ಕೊಳ್ಳೋಣ ಎಷ್ಟು 16 ಇಟ್ಕೋಬೇಕು ಪ್ಲಸ್ ಅಂತ ಕೊಟ್ಬಿಟ್ನಲ್ಲ ನಾನು ಅದಕ್ಕೋಸ್ಕರ ಆ ತರ ಆಗ್ತಾ ಇದೆ ಎಂಟರ್ ಓಕೆ ಬತ್ತು ಈಗ ಇದ್ರೊಳಗೆ ಸ್ವಲ್ಪ ಒಂದು 2 ಲೈನ್ ಕೊಡ್ಬೇಕಾಗುತ್ತದೆ ಸ್ವಲ್ಪ ಡಿಸೈನ್ ಹಾಕ್ಬೇಕು ಚೆಂದ ಕಾಣಿಸ್ಬೇಕಲ್ಲ ಅವಾಗ ಇಲ್ಲಿ ಲೈನ್ ಇರ್ತದೆ
सीधा इल्लिंद शिफ्ट हिड़िदु ओंदु लाइन अन्नु हेळिद बिडोदु इदे लाइन अन्नु एनु माडोदु ईग केळगडे तगोंड बिडोदु इन्नु स्वल्प मुंदे बरलि साकु इदे लाइन अन्नु नावु केळगे तगोबेकागिदे अंद्रे अदे पॉइंट्स तगोंडु आ लाइन गे सेलेक्शन माडि कंट्रोल सी कंट्रोल वि कॉपी पेस्ट ईग सीधा एनु माडोदु केळगे सरिस्कोंड बिडोदु ಬತ್ತಾ ಓಕೆ ಮೇಲ್ಗಡೆ ಕಾಣಿಸ್ತಾ ಇಲ್ಲ ಆವಾಗ ಸ್ವಲ್ಪ ಜೂಮ್ ಮಾಡಿ ಕಾಣಿಸ್ತದೆ ಜೂಮ್ ಇರ್ತದೆ ಬಟ್ ಅದು ಸ್ವಲ್ಪ ಹೈಡ್ ಆಗಿರೋದ್ರಿಂದ ಸ್ವಲ್ಪ ಜೂಮ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಕಾಣಿಸ್ತದೆ ಬತ್ತು ಕರೆಕ್ಟ್ ಕಾಣಿಸ್ತಾ ಇದೆ ಮತ್ತೆ ಏನು ಮಾಡೋದು ಕೈ ಹ್ಯಾಂಡ್ ಟೂಲ್ ತಗೊಂಡು ಇನ್ನು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಇಲ್ಲಿ ಜೂಮ್ ಟೂಲ್ ಇರ್ತದೆ ಸ್ವಲ್ಪ ಜೂಮ್ ಮಾಡ್ಕೋಬಹುದು ಮತ್ತೆ ಹ್ಯಾಂಡ್ ಟೂಲ್ ತಗೊಂಡು ಈ ತರ ಪೇಜ್ ಅನ್ನು ನಾವು ಎಲ್ಲಿ ಬೇಕು ಅಲ್ಲಿ ಸರಿಸಬಹುದು ಇಲ್ಲಿ ಹ್ಯಾಂಡ್ ಟೂಲ್ ಇರುತ್ತೆ ಇದು ಜೂಮ್ ಮಾಡ್ಕೋಬಹುದು ಬಹಳ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮೈನಸ್ ಮಾಡ್ಕೋಬಹುದು ತಿಳಿತಾ ಇದೆ ಮತ್ತೆ ಹ್ಯಾಂಡ್ ಟೂಲ್ ತಗೊಂಡು ನಾವು ಈ ತರ ಇಟ್ಕೋಬಹುದು ಇಷ್ಟಾಯ್ತು ಮೇಲ್ಗಡೆ ಡಿಸೈನ್ ಕೂಡ ಆಗಿದೆ ಕರೆಕ್ಟ್ ಆಗಿ ಚೆನ್ನಾಗಿ ಕಾಣಿಸುತ್ತದೆ ಇದಕ್ಕೆ ಸ್ವಲ್ಪ ಎಲ್ಲ ಇದಕ್ಕೆ ಸ್ವಲ್ಪ ಹೊರಗಡೆ ಬಾಣಚಿನ್ನ ಇರ್ತದೆ ಬಾಣಚಿನ್ನಲ್ಲಿ ನೀವು ಸರಿಸ್ಕೋಬಹುದು ಕರೆಕ್ಟ್ ಐತಾ ಈ ತರ ಆಗ್ತಿದ್ರೆ ಮತ್ತೆ ಏನು ಮಾಡೋದು ಕೆಳಗಡೆ ಇಲ್ಲಿ 35 ತರ ವೆಡ್ಡಿಂಗ್ ಅಥವಾ ಇಲ್ಲೊಂದು ಫೋಟೋ ಇಲ್ಲೊಂದು ಡಿಸೈನ್ ಹಾಕಬೇಕಾಗಿದೆ ಅವಾಗ ಮತ್ತೆ ಮಿನಿಮೈಸ್ ಮಾಡ್ಕೊಂಡು ನನ್ನ ಕಡೆ ಕೆಲವೊಂದು ಡಿಸೈನ್ಸ್ ಅದಾವ ಅದನ್ನೇ ನಾನು ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತೀನಿ ಓಕೆ ಇದಕ್ಕೆ ಸಾನ್ ಮಾಡಬೇಕಾಗಿತ್ತು ಅಂದ್ರೆ ಶಿಫ್ಟ್ ಹಿಡಿದು ಸಾನ್ ಮಾಡ್ಕೋಬಹುದು ಇಲ್ಲಿ ಮೇಲ್ಗಡೆ ಇಟ್ಕೊಳ್ಳೋಣ ಓಕೆ ಇಷ್ಟಾಯ್ತು ನೆಕ್ಸ್ಟ್ ಇಷ್ಟ ಇದನ್ನೇ ಇನ್ನು ಸ್ವಲ್ಪ ಈ ಕಡೆ ಸರಿಸೋಣ ಓಕೆ ನೆಕ್ಸ್ಟ್ ಇದಕ್ಕೆ ಇನ್ನು ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬಹುದು ನಿಮಗೆ ಯಾವ ತರ ಬೇಕು ಇದನ್ನೇ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಇದನ್ನ ಏನು ಮಾಡೋದು ಈಗ ಇಲ್ಲಿನೂ ಕೂಡ ಇಟ್ಕೋಬಹುದು ಅಥವಾ ಈ ಮೂಲೆ ಒಳಗೆ ಇದನ್ನ ಇಟ್ಕೊಂಡು ಬಿಡೋಣ ಸಪೋಸ್ ಇಲ್ಲಿ ಇರಲಿ ಇಲ್ಲಿ ಇಟ್ಕೊಳ್ಳೋಣ ಇದನ್ನ ಏನು ಆಗಬೇಕು ತಲೆ ಮ್ಯಾಲೆ ಕೆಳಗೆ ಆಗಬೇಕಲ್ಲ ರೊಟೇಷನ್ ಆಗಬೇಕಲ್ಲ ಅವಾಗ ಏನು ಮಾಡೋದು ಇಲ್ಲಿ ಫಿಲ್ಫ್ ಹಾರಿಜಾಂಟಲ್ ವರ್ಟಿಕಲ್ ಅಂತ ಸಿಗುತ್ತೆ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ವರ್ಟಿಕಲ್ ಮಾಡ್ಕೋಬಹುದು ಫಿಲ್ಫ್ ಹಾರಿಜಾಂಟಲ್ ನೋಡಿ ಮತ್ತೆ ಇಲ್ಲಿ ಇರ್ತದೆ FL ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ತರ ಡಿಸೈನ್ ಆಗಿಬಿಡುತ್ತದೆ ನೆಕ್ಸ್ಟ್ ಈಗ ಏನು ಮಾಡೋದು ನೆಕ್ಸ್ಟ್ ಈ ತರ ಆಯ್ತು ನೆಕ್ಸ್ಟ್ ಈ ಕಡೆ ಒಂದು ಇನ್ನೊಂದು ಡಿಸೈನ್ ನಾನು ಇಟ್ಕೋತಾ ಇದೀನಿ ಇಲ್ಲಿ ಒಂದು ನನ್ನ ಕಡೆ ಡಿಸೈನ್ ಇದೆ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತಾ ಇದೀನಿ ಎಸ್ ಅಂತ ಮಾಡ್ಕೊಂಡು ಇದನ್ನ ಏನು ಮಾಡೋದು ಈಗ ಇದರದು ಪಾಯಿಂಟ್ಸ್ ಇರ್ತಾವ ಶಿಫ್ಟ್ ಹಿಡಿಯೋದು ಸ್ವಲ್ಪ ಸಾಂಡ್ ಮಾಡ್ಕೋಬಹುದು ಇದನ್ನ ಇನ್ನು ಸ್ವಲ್ಪ ಸಾಂಡ್ ಮಾಡೋಣ ಅಂದ್ರೆ ಹೂ ಆದವು ಇರ್ಲಿ ಸ್ವಲ್ಪ ಚಂದ ಕಾಣಿಸ್ಲಿ ಅಂತ ಇನ್ನು ಸ್ವಲ್ಪ ಇದನ್ನ ಕೆಳಗೆ ಸರಿಸಿ ಬಿಡೋಣ ಸಾಕ ಈ ತರ ನಾವು ಇಟ್ಕೋಬಹುದು ಸಪೋಸ್ ವೆಡ್ಡಿಂಗ್ ಇನ್ವಿಟೇಷನ್ ಬೇರೆ ಕಡೆ ಇಡೋಣ ಇದು ಇಲ್ಲಿ ಇಟ್ಕೊಂಡು ಬಿಡೋಣ ಮತ್ತು ಈ ತರ ಇಟ್ಕೋಬಹುದು ನೆಕ್ಸ್ಟ್ ಇದನ್ನೇ ಸ್ವಲ್ಪ ಸಾಂಡ್ ಮಾಡ್ಕೊಂಡು ಇಲ್ಲಿ ಇಟ್ಕೋಬಹುದು ಸಪೋಸ್ ಅಲ್ಲಿ ಬೇಕಾಗಿಲ್ಲ ಅಂದ್ರೆ ಅಂದ್ರೆ ಅದು ಪೇಜ್ ಇದರ ಮೇಲೆ ಬಂದಿರ್ತದೆ ಅದಕ್ಕೆ ಅದು ಕೆಳಗಿನ ಸೆಲೆಕ್ಷನ್ ಆಗ್ತಾ ಇರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಇದಕ್ಕೆ ಸೆಂಡ್ ಟು ಬ್ಯಾಕ್ ಅಂತ ಹೇಳೋಣ ಅರೇಂಜ್ ಅರೇಂಜ್ ಒಳಗೆ ಹೋಗಿ ಸೆಂಡ್ ಟು ಬಿಹೈಂಡ್ ಫಾರ್ವರ್ಡ್ ಅಂತ ಹೇಳಿಬಿಡೋಣ ಅವಾಗ ಸ್ವಲ್ಪ ಹಿಂದೆ ಹೋಗ್ಬಿಡ್ತದೆ ಇನ್ನೊಂದು ಸರ್ತಿ ಎಲ್ಲಿ ಎಲಿಮೆಂಟ್ ಒಳಗೆ ಹೋಗಿ ಅರೇಂಜ್ ಬ್ರಿಂಗ್ ಟು ಬ್ಯಾಕ್ ಓಕೆ ಅಕ್ಷರ ಮೇಲೆ ಇದೆ ಇನ್ನೊಂದು ಸರ್ತಿ ಎಲಿಮೆಂಟ್ ಒಳಗೆ ಹೋಗೋದು ಅಲೈನ್ಮೆಂಟ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಸೆಂಡ್ ಟು ಬ್ಯಾಕ್ ಹಾ ಈಗ ಹಿಂದ್ಗಡೆ ಹೋಗ್ಬಿಟ್ಟಿದೆ ಕಂಟ್ರೋಲ್ ಜೆಡ್ ಅಂತ ಹೇಳೋಣ ಹಿಂದ್ಗಡೆ ಹೋಗಿದೆ ಹೆಂಗ ಗೊತ್ತಾಗ್ತದ ಅಂದ್ರೆ ಆಗಲೇ ಇದು ಸೆಲೆಕ್ಷನ್ ಆಗಕತ್ತಿದ್ದಿಲ್ಲ ಅದಕ್ಕೆ ಹೇಳಾತೀನಿ ನಿಮ್ಗೆ ಮತ್ತೆ ಇವ್ರು ಹಿಂದೆ ಹಂಗೆ ಕಳಿಸಿದ್ರಪ್ಪ ಅಂತ ಹೇಳಿ ಕನ್ಫ್ಯೂಸ್ ಹಾಕೋದು ಕೂಡಬೇಡ್ರಿ ಮಾನಸಿಕವಾಗಿ ತಿಳಿದು ಈ ತರ ವೆಡ್ಡಿಂಗ್ ಇನ್ವಿಟೇಷನ್ ಅಂತ ನಾನು ಇಲ್ಲಿ ಮೇಲ್ಗಡೆ ಬರ್ತಿದ್ದೀನಿ ಇಷ್ಟಿರ್ಲಿ ಇಷ್ಟಿರ್ಲಿ ಓಕೆ ನೆಕ್ಸ್ಟ್ ಇಷ್ಟು ಆಗ್ತಿದ್ದಾನೆ ಮತ್ತೇನು ಮಾಡೋದು ಇಲ್ಲೊಂದು ದೇವ್ರ ಫೋಟೋಗಳು ಹಾಕಬೇಕಾಗಿದೆ ಅಥವಾ ಇವರಿಂದ ಅಂತ ಇಲ್ಲಿ ಬರ್ದು ಬಿಡೋಣ ಆಮೇಲೆ ಅದಕ್ಕೆ ಎಡಿಟ್ ಮಾಡೋಣ ಟಿ ಅಂತ ತಗೊಳ್ಳೋದು ಇಲ್ಲಿಂದ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ 36 ಇರೋ ಸೈಜ್ ಎಷ್ಟು ಇಟ್ಕೋಬೇಕಾ 18 ಇಟ್ಕೊಂಡು ಯಾರಿಂದ ಕೊಡಾತಿರಲ್ಲ ಅವರಿಂದ ಅಂತ ಇಟ್ಕೊಳ್ಳೋದು ಇವರಿಂದ ಅನುಪಾತ 8 ಕೊಟ್ಟು ಯಾರಿಂದಪ್ಪ ಯಾರ ಹೆಸರು ಬರೆಯೋಣ ಯಾರದಾದ ಹೆಸರು ಹೇಳ್ರಿ ನಿಮ್ಮ ಹೆಸರ ಮೇಲೆ ಮಾಡ್ತೀನಿ ಅಂತ ಯಾವ ತರ ಇಟ್ಕೊಳ್ಳೋಣ ಇವರಿಂದ ಅಂತ ಹೇಳಿದಾಗ ನಾನು ನೀನು ಅಂತ ಬರೆದು ಬಿಡೋಣ ನಾನು ನೀನು ಯಾವುದೊಂದು ಹೆಸರು ಬರಾಯ್ತೀನಿ ಕಾಮನ್ ಆಗಿ ಸುಮ್ಮನೆ ಏನೋ ಅಂತ ತಿಳ್ಕೊಬೇಡ್ರಿ ನಾನು ನೀನು ನಾನು ನೀನು ಮುಂದ ನಾನು ನೀನು ಎಂದೆಂದಿಗೂ ಅಥವಾ ಆ ತರ ಬರಿಬಹುದು ಅಥವಾ ಹೆಸರು ಬರೆದು ಬಿಡೋಣ ಮಲ್ಲಪ್ಪ 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 ಮುಂದ ಅವರ ತಂದೆ ಹೆಸರು ಬರೆಯೋಣಲ್ಲ ಮಲ್ಲಪ್ಪ ಅಥವಾ ಯಾರ್ಯಾರು ಬರಿಬೋದು ಏನೋ ಒಂದು ಹೆಸರು ಬರಾಕತ್ತೀನಿ ಮಲ್ಲಪ್ಪ ರಾ ಅಂತ ಬರೆದು ಬಿಡ್ತೀನಿ ಮಲ್ಲಪ್ಪ ರಾಮು ಮುಂದೇನು ಬಿಡೋಣ ಮಲ್ಲಪ್ಪ ರಾಮು ಪಾಟೀಲ್ ಪಾಟೀಲ್ ಓಕೆ ನೆಕ್ಸ್ಟ್ ಎಂಟರ್ ಅವ್ರದ್ದು ಊರು ಯಾವುದು ಅಂತ ಬರಿಬೋದು ಇವೆಲ್ಲ ಡಾಟಾ ಇರ್ತಾವೆ ಬರಿಬೇಕಾಗ್ತದೆ ನಿಮ್ಮ ಮನೆಯಾಗ ಕಾರ್ಡ್ ಅದಾವೆ ಇಲ್ಲ ನೋಡ್ರಿ ಅದರೊಳಗೆ ಏನೇನು ಕೊಟ್ಟಿರ್ತಾರೆ ಅವೇ ಕಾರ್ಡನ್ನ ಡಿಸೈನ್ ಮಾಡ್ಬೇಕು ಸಾಕಿನ ಯಾವ್ದು ಬರೆಯೋಣ ಹೋಗಿ ಬಾ ಸಾಕಿನ ಹೋಗಿ ಬಾ ಊರ ಮುಂದೆ ಅವ್ರದ್ದು ಯಾವ ಊರ ತಾಲೂಕ ಸಿಂದಗಿ ಬರಬಹುದು ತಾಲೂಕು ಯಾವ್ದು ಬರ್ತದೆ ತಾಲೂಕ ತಾಲೂಕ ನಾನು ಜಿಲ್ಲೆ ನೀನು
जी बर्द इतर काम कोट्टु नीनु तालूक नानु जिले नीनु ओके नेक्स्ट केळगडे अवर फोन नंबर हाकोंबिडोण फोन नंबर एंटर माड्कोबेकु नेक्स्ट मोबाइल नंबर अंत ओंदु पॉइंट कोट्टु अथवा अनुपात कोट्टु मोबाइल नंबर एनु कोडोण 8800880800 ओके बहळ आग्तव नंबर इष्ट साकु 1 2 3 4 5 ನೆಕ್ಸ್ಟ್ ಇನ್ನೊಂದು ಎರಡು ನಂಬರ್ ಇದ್ದು ಅಂದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಯಾವುದು ಹಾಕೋಣ 9985002 5 2 ಓಕೆ ಯಾವುದೋ ಒಂದು ನಂಬರ್ ಹಾಕ್ತಾ ಇದ್ದೀನಿ ಮತ್ತು ಫೋನ್ ಹಚ್ಕೋತ ಕೂತಿರಂತೀನಿ ಬೇರೆ ಯಾವ್ದೋ ನಂಬರ್ ಇರ್ತಾವೆ ಯಾರೋ ಏನೋ ಸುಮ್ಮ ಅಜಮಾಸ್ ಮೇಲೆ ಹಾಕಿನಪ್ಪ ಇಲ್ಲಿ ಜೀರೋನೇ ಕೊಟ್ಬಿಡ್ತೀನಿ ಮತ್ತು ಕಿರಿಕಿರಿ ಹಚ್ಕೋತ ಕೂತಿರಂತೀನಿ ಓಕೆ ಯಾರು ಯಾರೋ ತನಬೇಕ ನಾರ ತನ್ಕೋತ ಕೂಡಬೇಕು ನೀವು ಹಂಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಎಷ್ಟು ಇಷ್ಟ ಇದೆ ಇದನ್ನು ಏನು ಮಾಡೋದು ಈಗ ಸ್ವಲ್ಪ ಈ ಥರ ಸರಿಸ್ಕೊಂಬಿಡೋಣ ಓಕೆ ನೆಕ್ಸ್ಟ್ ಇಷ್ಟಂದ್ರೂ ರೆಡಿ ಮಾಡಿದ್ದೀವಿ ನೆಕ್ಸ್ಟ್ ಏನು ಮಾಡೋಣ ಈ ಥರ ಆಯಿತು ಮುಂದೇನು ಮಾಡೋಣ ಇಲ್ಲಿ ಯಾರಿಗೆ ಅಂತೇಳಿ ಒಂದು ಲೈನ್ ಬೇಕಲ್ಲ ಅವಾಗ ಇಲ್ಲಿಂದ ಏನು ಮಾಡ್ಕೊಳ್ಳೋದು ಎಂಟರ್ ಮಾಡ್ಕೊಂಡು ಸೈಜ್ ಮತ್ತು ಯಾರಿಗೆ ಕೊಡ್ತಾ ಇದ್ದೀರ ಅವ್ರ ಹೆಸರು ಒಂದು ಬರಿಬೇಕಲ್ಲ ಮೇಲ್ಗಡೆ ಅವಾಗ ಮತ್ತೆ ಸೈಜ್ 18 ತಗೊಂಡು ಗೆ ಅಂತ ಒಂದೇ ಸಿಂಪಲಾಗಿ ಬರ್ಕೊಂಬಿಡೋಣ ಕಾಮ ಕೊಟ್ಟು ಕೆಳಗಡೆ ಬರಬೇಕು ಗೆ ಅಂತ ಬರೆದುಬಿಟ್ಟಿದ್ದೀನಿ ಇದು ಸೆಪರೇಟ್ ಇರಲಿ ಓಕೆ ಗೇನೋ ಸೆಪರೇಟ್ ಇಟ್ಕೊಳ್ಳೋಣ ಅದಾದ ಮೇಲೆ ಇನ್ನೊಂದು ಸರ್ತಿ ಟಿ ಅಂತ ಬರ್ಕೊಂಡು ಕೆಳಗಡೆ ಸೈಜ್ ಪ್ರತಿಯೊಂದಕ್ಕೂ ಕಡಿಮೆ ಮಾಡೋದೇನಿಲ್ಲ ಫಸ್ಟಿಗೆ ನೀವು ಏನು ತಗೋತೀರಿ ಸೈಜ್ ಅದೇ ಸೈಜ್ ಮೇಲೆ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಫಸ್ಟ್ ಏನು ಸೈಜ್ ಮಾಡಬೇಕಾಗಿದೆ ಆ ಥರ ಮಾಡ್ಕೋಬೋದು ಏನು ಪರವಾಗಿಲ್ಲ ನಡೀತದೆ ಶ್ರೀ ಬರಿಬೇಕಲ್ಲ ಶ್ರೀ ಮತಿ ಮುಂದೆ ಯಾರು ಬರ್ತೀರಿ ಬರ್ತೀರಿಲ್ಲ ಶ್ರೀಮತಿ ಆಗಾನ ಶ್ರೀ ಕೇಳಿದ್ದು ಇದು ಕೆಳಗೆ ಯಾಕೆ ಬಂತಪ್ಪ ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಅನ್ನ ಇದಕ್ಕೆ ಹಿಡಿದು ಹಿಂಗೆ ಜಕ್ಕೋಬೇಕು ಮುಂದೆ ಅವಾಗ ಕರೆಕ್ಟ್ ಆಗಿ ಬಂದ್ಬಿಡ್ತದೆ ಅವ್ರ ಹೆಸರು ಇಲ್ಲೇ ಇಲ್ಲಿ ಇಟ್ಕೊಳ್ಳೋಣ ಓಕೆ ಗೆ ಅಂತೇಳಿ ಏನದಲ್ಲ ಇಲ್ಲಿ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಾಂಡ್ ಮಾಡ್ಕೊಳ್ಳೋಣ ಏನು ಅವಾಗ ಏನು ಮಾಡಬೇಕು ಈ ಥರ ಸೆಲೆಕ್ಷನ್ ಮಾಡ್ಕೊಂಡು 14 ಇರೋದು ಏನು ಮಾಡೋಣ 14 ಅಥವಾ 18 ಇಟ್ಕೊಳ್ಳೋಣ ಭಾಳ ಸಾಣದಾಗ್ತದೆ ಇಷ್ಟು ಇಟ್ಕೊಳ್ಳೋಣ ಇಷ್ಟು ಇಲ್ಲಿ ಇಟ್ಕೊಳ್ಳೋಣ ಭಾಳ ದೂರ ಆಗ್ತದೆ ಈ ಥರ ಇಟ್ಕೊಳ್ಳೋಣ ಓಕೆ ನೆಕ್ಸ್ಟ್ ಇದರ ಮುಂದಗಡೆ ಒಂದು ಲೈನ್ ಬೇಕಾಗಿದೆಪ್ಪ ಅಂದ್ರೆ ಏನು ಮಾಡೋದು ನಾವು ಈ ತರ ಲೈನ್ ನಾವು ಇಲ್ಲಿಂದ ಶಿಫ್ಟ್ ಹಿಡಿದು ಡ್ರ್ಯಾಗ್ ಮಾಡಬಹುದು ಒಂದು ಲೈನ್ ಆಯಿತು ಇದೆ ತರ ಲೈನ್ ಇನ್ನೊಂದು ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಮಾಡ್ಕೋಬಹುದು ಇದು ಲೈನ್ ಇಲ್ಲಿಂದ ಡ್ರ್ಯಾಗ್ ಹಾಕಬೇಕು ಅವಾಗ ಇದಕ್ಕೆ ಶಿಫ್ಟ್ ಹಿಡಿದು ಈ ತರ ಸರಿಸ್ಕೋಬಹುದು ಇನ್ನು ಸ್ವಲ್ಪ ಲೈನ್ ಬೇಕಾಗಿದೆ ಕೆಳಗಡೆ ಬೇಕು ಅವಾಗ ಮತ್ತೆ ಇನ್ನೊಂದು ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಮತ್ತೆ ಅದಕ್ಕೆ ಕೆಳಗೆ ಸರಿಸಿಬಿಡಬಹುದು ಸಾಕು ಈ ತರ ಇಟ್ಕೊಂಡು ಕೆಳಗಡೆ ಬಾಕ್ಸ್ ಅಥವಾ ಒಂದು ಸ್ಟೈಲ್ ಒಳಗೆ ಬಾಕ್ಸ್ ಕೂಡ ಮಾಡಿರ್ತಾರೆ ಅದೇ ತರ ನಾವು ಕೂಡ ಬಾಕ್ಸ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡೋಣ ಈ ತರ ಒಂದು ಬಾಕ್ಸ್ ತಗೊಂಡು ಇದನ್ನೇ ಸ್ವಲ್ಪ ರೊಟೇಷನ್ ಆಗಬೇಕಲ್ಲ ಅವಾಗ ಇಲ್ಲಿಂದ ಸ್ವಲ್ಪ ರೊಟೇಷನ್ ಕೂಡ ಮಾಡ್ಕೊಂಡ್ಬಿಡಬಹುದು ಇಲ್ಲಿಂದ ಬರೆಯೋಣ ಇಲ್ಲಿ ರೊಟೇಷನ್ 120 ಸಾಕು 20 ಅಥವಾ 50 ಈ ತರ ಬರೀಬಹುದು ಓಕೆ 50 ಇರಲಿ ನೆಕ್ಸ್ಟ್ ಇದೇ ಬಾಕ್ಸಿಗೆ ಸ್ವಲ್ಪ 60 ನೋಡೋಣ ಬೇಡ ಬಹಳ ಹೋಗ್ತದೆ 45 ಮಾಡ್ಕೊಳ್ಳೋಣ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಇದನ್ನೇ ಏನು ಮಾಡೋದು ಇದೇ ಬಾಕ್ಸಿಗೆ ಸಾರಿ ಇಲ್ಲಿ ಎತ್ಕೊಂಡು ಹೋಗಿದ್ದು ಅಲ್ಲಿ ಇಟ್ಬಿಡೋಣ ಅದಕ್ಕೊಂದು ಕಡೆ ಇಲ್ಲಿ ಈ ಥರ ಮೂರು ಬಾಕ್ಸ್ ಇಟ್ಕೊಳ್ಳೋಣ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ನೆಕ್ಸ್ಟ್ ಇನ್ನೊಂದು ಬೇಕಲ್ಲ ಸ್ವಲ್ಪ ಮೇಲೆ ಇಡೋಣ ಇದಕ್ಕೆ ಇವೆರಡು ಸಾರಿ ಇದಕ್ಕೆ ಸೆಲೆಕ್ಟ್ ಟು ಎಲಿಮೆಂಟ್ ಒಳಗೆ ಹೋಗಿ ಅರೇಂಜ್ ಟು ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬಿಡೋಣ ಅಂದ್ರೆ ಅದು ಪಟ್ನೆ ಸೆಲೆಕ್ಷನ್ ಆಗ್ತದೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಸಾಕು ಈ ಥರ ಬಾಕ್ಸ್ಗಳನ್ನು ಇದ್ದಿರ್ತಾವೆ ನೋಡಿರ್ತೀರಿ ನೀವು ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತಾರೆ ಅದನ್ನೇ ನಾವು ಸ್ವಲ್ಪ ಮ್ಯಾನುವಲಿ ಕೂಡ ಸಣ್ಣ ಸಣ್ಣ ಮಾಡ್ಕೋಬೋದು ಓಕೆ ಇರಲಿ ಈ ಥರ ಬಾಕ್ಸನ್ನು ಇಟ್ಕೊಂಡಿದ್ದೀವಿ ಒಂದೊಂದು ಒಂದೊಂದರೊಳಗೆ ಕಲರ್ ಕೊಡ್ಬೋದು ಇಲ್ಲಾಂದ್ರೆ ಅದೇ ಥರನೂ ಕೂಡ ಬಿಟ್ಬಿಡ್ಬೋದು ನೆಕ್ಸ್ಟ್ ಈ ಥರ ಅಂದರೂ ರೆಡಿ ಆಗಿದೆ ಇಲ್ಲಿ ಒಂದು ಹೂವು ಕೊಟ್ಟಿದ್ದೀವಿ ಈ ಥರ ಇದಕ್ಕೆ ಇನ್ನೂ ಸ್ವಲ್ಪ ದೊಡ್ಡಬೇಕು ಅಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ಗೆ ಅಂತಿದೆಯಲ್ಲ ಇದನ್ನೇ ಸ್ವಲ್ಪ ಸ್ಟೈಲ್ ಒಳಗೆ ಇದಕ್ಕೆ ಹಿಂದ್ಗಡೆ ಒಂದು ಬಾಕ್ಸ್ ಬೇಕಾಗ್ತದೆ ಅವಾಗೇನು ಮಾಡೋದು ಅಲ್ಲಿನೂ ಕೂಡ ಒಂದು ಶೇಡಿಂಗ್ ಒಳಗಡೆ ಒಂದು ಬಾಕ್ಸನ್ನು ಆ್ಯಡ್ ಮಾಡಿಬಿಡೋಣ ಇದೇ ರೌಂಡ್ ಅಂದರೆ ಆ್ಯಡ್ ಮಾಡಿಬಿಡೋಣ ಬಾಕ್ಸನ್ನು ಹಾಕಿನ ಮತ್ತು ಬೇರೆದು ಬೇಡ ಈ ಥರ ಆ್ಯಡ್ ಮಾಡಿಬಿಡೋಣ ಓಕೆ ಇದಕ್ಕೆ ಫೈನಲ್ ಆಗಬೇಕಲ್ಲ ಇಷ್ಟಂತರೂ ಬರ್ದಿದ್ದೀವಿ ಈಗ ಫೈನಲ್ ಮಾಡಬೇಕಾಗಿದೆ ಯಾವ ಥರ ಫೈನಲ್ ಮಾಡ್ಕೊಳ್ಳೋದು ಇಷ್ಟಂದ್ರೆ ಎಡಿಟ್ ಆಗಿದೆ ಮತ್ತು ಇಲ್ಲಿ ಸ್ವಲ್ಪ ಇವ್ರು ಕಲರ್ ಕೊಡಬೇಕು ಇವೆಲ್ಲ ಬಾಕ್ಸ್ಗಳಿಗೆ ಕಲರ್ ಕೊಡಬೇಕಲ್ಲ ಬ್ಲೂ ಕಲರ್ ಕೊಡ್ರಿ ನಿಮ್ಗೆ ಯಾರು ಬೇಡ ಅಂತಾರೆ ಯೆಲ್ಲೋ ಕಲರ್ ನೆಕ್ಸ್ಟ್ ಇದಕ್ಕೊಂದು ರೆಡ್ ಕಲರ್ ನೆಕ್ಸ್ಟ್ ಇದಕ್ಕೊಂದು ಬೇರೆ ಕಲರ್ ಕೊಡೋಣ ಯಾವ್ದು ಕೊಡೋಣ ಪಿಂಕ್ ಕಲರ್ ಓಕೆ ಈ ಥರ ನಾವು ಏನು ಮಾಡ್ಕೋಬೋದು ಕಲರ್ ಕಲರ್ ಒಳಗೂ ಕೂಡ ಗ್ರೀನ್ ಕೊಡೋಣ ಇದು ಯೆಲ್ಲೋ ಮತ್ತು ಇದು ರೆಡ್ ಕಲರ್ ಓಕೆ ಈ ಥರ ಕಲರ್ಸನ್ನು ಕೊಟ್ಟಿದ್ದೀವಿ ಕೊಡ್ಬೋದು ಇಲ್ಲ ಅಂದರೆ ವೈಟ್ ಕಲರ್ ಬೇಕಾಗಿತ್ತು ಅಂದರೆ ವೈಟ್ ಕಲರ್ ಕೂಡ ಈ ಥರ ಕೊಟ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ರೆಡ್ ಮತ್ತು
ಇದು ವೈಟ್ ಇರಲಿ ನೆಕ್ಸ್ಟ್ ಇದು ಎಲ್ಲೋ ಇಟ್ಕೊಳ್ಳೋಣ ಈ ತರ ಕಲರ್ಸ್ ಕೂಡ ನೀವು ಡಿಸೈನ್ ನ ಮಾಡ್ಕೊಬಹುದು ನೆಕ್ಸ್ಟ್ ಕೆಳಗಡೆ ಮತ್ತೆ ಏನಾದರೂ ಬರಿಬೇಕಾಗಿತ್ತು ಅಂದ್ರೂ ಕೂಡ ಬರಿಬಹುದು ಬಹಳ ಈಜಿ ಇದೆ ಈಗ ನೆಕ್ಸ್ಟ್ ಇದರ ಹಿಂದೆ ಒಂದು ಕಲರ್ ಕೊಡಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿಂದ ರೆಕ್ಟಾಂಗಲ್ ಕಲರ್ ಕೊಡ್ಲಿಕ್ಕೆ ಬರೋದಿಲ್ಲ ಇದಕ್ಕೆ ಸೀದಾ ನಾವು ಏನು ಮಾಡಬಹುದು ಸೀದಾ ಪ್ರಿಂಟಿಂಗ್ ಕೊಟ್ಟೆವು ಅಂದ್ರೆ ಇವೆಲ್ಲ ಮಷಿನ್ ಒಳಗಡೆ ಪ್ರಿಂಟ್ ಆಗಿ ಬರ್ತಾ ಇರುತ್ತೆ ತಿಳಿತು ಇದಕ್ಕೊಂದು ಕಲರ್ ಕೊಡ್ಕೊಳ್ಳೋಣಲ್ಲ ಯಾವ್ದು ಕೊಡೋಣ ಸಿಯಾನದ್ ಕೊಡೋಣ ಬಟ್ ಅಕ್ಷರ ಕಾಣಿಸ್ತಾ ಇಲ್ಲ ಅವಾಗ ಏನು ಮಾಡಬೇಕು ಇಲ್ಲಿಂದ ಅಲೈನ್ಮೆಂಟ್ ಒಳಗೆ ಹೋಗಿ ಅರೇಂಜ್ ಒಳಗೆ ಸೆಂಡ್ ಟು ಬ್ಯಾಕ್ ಅಂತ ಹೇಳಿಬಿಡೋದು ಕಾಣಿಸ್ತದೆ ಈಸಿಯಾಗಿ ನಾವು ನೋಡ್ಕೋಬಹುದು ನಿಮಗೆ ಯಾವ ತರ ಅಕ್ಷರ ಬೇಕು ಆ ತರ ಅಕ್ಷರ ನಮಗೆ ಇಲ್ಲಿ ಕಾಣಿಸ್ತಿರ್ತದೆ ಬಟ್ ಲೈನ್ ಕಲರ್ ಕಾಣಿಸ್ತಾ ಇದೆ ಆ ಲೈನ್ ಕಲರ್ ಏನು ಮಾಡಬಹುದು ನಾವು ಇಲ್ಲಿಂದ ತೆಗಿಬಹುದು ನೋ ಲೈನ್ ಕಲರ್ ಅಂತಾನು ಕೂಡ ಹೇಳಬಹುದು ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಕಲರ್ ಕೊಡೋಣ ಬಟ್ ಔಟ್ ಡೋರ್ ಕಲರ್ ನೋ ಸಾರಿ ವೈಟ್ ಬತ್ತು ಬ್ಲೂ ಅಂತ ಕೊಟ್ಬಿಡೋಣ ಹೋಗ್ಬಿಡುತ್ತದೆ ಕಲರ್ ಈ ತರ ಹಿಂದ್ಗಡೆ ಔಟ್ಲೈನ್ ಕಲರ್ ಹೋಗಿದೆ ಈ ತರ ನಾವು ಕೊಟ್ಕೋಬಹುದು ನಿಮ್ಗೆ ಯಾವ ತರ ಬೇಕು ಆ ತರ ಅಕ್ಷರಗಳನ್ನ ಕೊಟ್ಟು ಡಿಸೈನ್ ಕೂಡ ಮಾಡ್ಕೋಬಹುದು ಓಕೆ ಇರ್ಲಿಷ್ಟು ಗೇ ಅಂತ ಕೊಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಈ ಅಕ್ಷರ ಸ್ವಲ್ಪ ದಪ್ಪ ಆಗ್ಬೇಕು ಅವಾಗ ಇದಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ಮಲ್ಲಪ್ಪ ಅನ್ನೋದು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಇದಕ್ಕೆ ಒಂದು 20 ಕೊಟ್ಕೊಳ್ಳೋಣ ಅದೇ ಒಂದು ಅಕ್ಷರಿಗೆ ನೆಕ್ಸ್ಟ್ ಅದು ಬೋಲ್ಡ್ ಆಗಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಬಿ ಇರ್ತದೆ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳೋದು ಅದಕ್ಕೆ ಕಲರ್ ಬೇಕಾಗಿತ್ತು ಅಂದ್ರೆ ಕಲರ್ ಕೂಡ ಕೊಟ್ಕೋಬಹುದು ತಿಳಿತಾ ಇದೆ ಕೆಳಗಡೆದು ಕೂಡ ಕಲರ್ ಕೊಡಬಹುದು ಮತ್ತೆ ಇವರಿಂದ ಅಂತ ಇರ್ತದೆ ಇದಕ್ಕೂ ಕೂಡ ಕಲರ್ ಬೇಕಾಗಿತ್ತು ಅಂದ್ರೆ ಕಲರ್ ಕೂಡ ನೀವು ಕೊಡಬಹುದು ಇದು ಪೂರ್ತಿ ರೆಡ್ ಒಳಗೆ ಬೇಕು ಅಂದ್ರೆ ರೆಡ್ ಒಳಗೆ ಅಥವಾ ಪಿಂಕ್ ಒಳಗೂ ಕೂಡ ನೀವು ಮಾಡ್ಕೋಬಹುದು ತಿಳಿತಾ ಇದ್ದೀರಿ ಈ ತರ ನಾವು ಬಹಳ ಈಸಿಯಾಗಿ ಕೂಡ ಡಿಸೈನ್ ಮಾಡಬಹುದು ಅನ್ನೋದನ್ನ ಇದರೊಳಗೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿನೂ ಕೂಡ ಸ್ವಲ್ಪ ಜೂಮ್ ಔಟ್ ಮಾಡ್ರಿ ಲೈನ್ಗಳು ಕಾಣಿಸ್ತಾ ಇರಲಿಲ್ಲ ಬತ್ತು ಓಕೆ ಲೈನ್ ಎಲ್ಲೋಗಿ ಯಾವತ್ತು ಮತ್ತೆ ಹುಡುಕಾಡಬೇಡ್ರಿ ಸ್ವಲ್ಪ ಜೂಮ್ ಔಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಬತ್ತಾ ಈ ತರ ಮತ್ತೆ ಕಲರ್ಸ್ಗಳು ಅಥವಾ ಈ ಪಾಟೀಲ್ ಪರಿವಾರದ ಮದುವೆ ಆಮಂತ್ರಣ ಇದಕ್ಕೆ ಸ್ವಲ್ಪ ಬೋಲ್ಡ್ ಆಗಬೇಕು ಬೋಲ್ಡ್ ಮಾಡ್ಕೊರಿ ಅದಕ್ಕೊಂದು ಕಲರ್ ಕೊಡಬೇಕಾಗಿತ್ತು ಅಂದ್ರೆ ಕಲರ್ನ ನೀವು ಕೊಡಬಹುದು ಈ ತರ ಬೇರೆ ಬೇರೆ ಕಲರ್ ಒಳಗೂ ಕೂಡ ಡಿಸೈನ್ ಮಾಡ್ಕೋಬಹುದು ನೆಕ್ಸ್ಟ್ ಇದಕ್ಕೂ ಕೂಡ ಕಲರ್ ಕೊಡ್ಲಿಕ್ಕೆ ಬರತ್ತೆ ಇವಕ್ಕೂ ಕೂಡ ಕಲರ್ ಕೊಡ್ಬೋದು ಯಾವ್ದಕ್ಕೆ ಈ ಹಿಂದಿನಕ್ಕೆ ಇದಕ್ಕೂ ಕೂಡ ನೀವು ಕಲರ್ ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ ಒಳಗೂ ಕೂಡ ಕೊಟ್ಟು ಡಿಸೈನ್ ಅನ್ನ ಮಾಡಬಹುದು ಶ್ರೀಮತಿ ಮತ್ತೆ ಇವರಿಗೂ ಕೂಡ ಕಲರ್ ಕೊಡಬಹುದು ಮತ್ತೆ ಇದಕ್ಕೂ ಬೇಕು ಅಂದ್ರೆ ಅದಕ್ಕೂ ಸೆಲೆಕ್ಷನ್ ಮಾಡ್ಕೊಂಡು ಕಲರ್ ಕೊಡಬೇಕಾಗ್ತದೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ಪೂರ್ತಿ ಕಲರ್ ಕೊಡಬೇಕಾಗ್ತದೆ ಬಹಳ ಚೆಂದಾಗಿ ಡಿಸೈನ್ ಆಗ್ತದೆ ಇವಕ್ಕೂ ಕಲರ್ ಬೇಕಾಗಿತ್ತು ಅಂದ್ರೆ ಈ ತರ ಗ್ರೀನ್ ಒಳಗಡೆ 4 ಅನ್ನು ಇಟ್ಕೊಂಡ್ಬಿಡೋಣ ಈ ತರ ಈಸಿಯಾಗಿ ಮಾಡ್ಕೋಬಹುದು ಹಿಂದ್ಗಡೆ ಪೇಜ್ಗೆ ಒಂದು ಕಲರ್ ಕೊಡ್ಬೇಕಪ್ಪ ಅಂದ್ರೆ ಪೇಜ್ಗೂ ಕೂಡ ಸಪೋಸ್ ಇಲ್ಲಿ ದೇವ್ರ ಫೋಟೋ ಬರಬೇಕಾಗಿದೆ ಅಂದ್ರೆ ದೇವ್ರ ಫೋಟೋನು ಕೂಡ ನಾವು ಆ್ಯಡ್ ಮಾಡ್ಕೋಬಹುದು ನೋಡೋಣ ಇಲ್ಲಿ ದೇವ್ರ ಫೋಟೋ ನನ್ನ ಕಡೆ ಒಂದದ ಅದನ್ನ ತಗೋತಿತ್ತು ಅಂದ್ರೆ ಅದನ್ನೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಪೂರ್ತಿ ಇದಕ್ಕೆ ಸಾನ್ ಮಾಡ್ಕೊಳ್ಳೋಣ ಈ ತರ ದೇವ್ರ ಫೋಟೋಸ್ ಕೂಡ ತಗೊಂಡು ನಾನು ಏನ್ ಮಾಡ್ಕೋತಾ ಇದ್ದೀನಿ ಈ ಪೇಜ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಸರಿಸ್ಕೋಬೇಕು ಕರೆಕ್ಟ್ ಆಗಿ ನೀಟಾಗಿ ಇಟ್ಕೋಬೇಕು ಓಕೆ ಈ ತರ ನಾವು ಫೋಟೋಸ್ ಕೂಡ ಡಿಸೈನ್ ಮಾಡ್ಕೊಂಡು ಇಟ್ಕೋಬಹುದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಇಟ್ಕೋಬೇಕು ಸುಮ್ಮನೆ ಮತ್ತೆ ಹೆಗ್ಗಿಸ್ ಕೂತಿರಂತೀನಿ ಆ ಕಡೆ ಹಂಗೆಲ್ಲ ಮಾಡಬಾರ್ದು ನೀಟಾಗಿ ಕಾಣಿಸ್ತಿರ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಇರಬೇಕು ಇಲ್ಲಿ ಇಟ್ಕೋಬಹುದು ಸಪೋಸ್ ಈ ವೆಡ್ಡಿಂಗ್ ಅನ್ನೋದು ಏನಿದಲ್ಲ ಇದು ಈ ಕಡೆ ತಗೊಂಡ್ ಬರ್ರಿ ಸಪೋಸ್ ಅವಾಗ ದೇವ್ರದು ಇಲ್ಲಿನೂ ಕೂಡ ಇಟ್ಕೊಂಡ್ಬಿಡ್ಬೋದು ನೀವು ತಿಳಿತಾ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡಬೇಕು ಅಂದ್ರೆ ದೊಡ್ಡದು ಕೂಡ ಮಾಡ್ಕೋಬಹುದು ಸ್ವಲ್ಪ ಸಣ್ಣ ಮಾಡೋಣ ಬಹಳ ದೊಡ್ಡದಾಗ್ತದೆ ತಿಳಿದು ಈ ತರ ನಾವು ಏನ್ ಮಾಡ್ಕೋಬಹುದು ಡಿಸೈನ್ಸ್ ಕೂಡ ಮಾಡಬಹುದು ಮತ್ತೆ ಅವ್ರ ಹೆಸರಾಗಿರ್ಬೋದು ಮತ್ತೆ ಹೆಸರು ಕೂಡ ಬರಿಬಹುದು ನಿಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ಸ್ ಅನ್ನ ಮಾಡಬಹುದು ಸಪೋಸ್ ಇಲ್ಲಿ ಕರೆಕ್ಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಇದನ್ನೇ ಇಲ್ಲಿ ಇಟ್ಕೊಳ್ಳೋಣ ಅಥವಾ ನಿಮ್ಗೆ ಎಲ್ಲಿ ಬೇಕ ಅಲ್ಲಿ ಇಟ್ಕೋರಿ ತಿಳಕತ್ತದ ನಾನು ಸುಮ್ಮನೆ ಇಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೀವು ಕೂಡ ಕರೆಕ್ಟಾಗಿ ಇಟ್ಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗಿರ್ತದೆ ಇದಕ್ಕೆ ಇನ್ನೂ ಸ್ವಲ್ಪ ಕೆಳಗೆ ಸರಿಸಬೇಕಾಗಿತ್ತು ಅಂದ್ರೆ ಕೂಡ ನಾವು ಏನು ಮಾಡ್ಬೋದು ಇದನ್ನು ಕೆಳಗೆ ಸರಿಸ್ಬೋದು ಇವರಿಂದ ಅಂತೇಳಿದೆ ಮೊಬೈಲ್ ನಂಬರ್ ಓಕೆ ನೆಕ್ಸ್ಟ್ ಇದು ವೆಡ್ಡಿಂಗ್ ಇನ್ವಿಟೇಷನ್ ಇನ್ನೂ ಸ್ವಲ್ಪ ಸಾಣದಾಗಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಹಿಡಿದು ಸಾಣದು ಕೂಡ ಮಾಡ್ಬೋದು ಅಂದ್ರೆ ಕೆಳಗೆ ಅಕ್ಷರ ಬರೀಲಿಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಾಣದನ್ನು ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ಮೇಲ್ಗಡೆ ಸಾಕು ಕರೆಕ್ಟ್ ಆಗ್ತದೆ ಈ ಥರ ನಾವು ಏನು ಮಾಡ್ಕೋಬೋದು ಮದುವೆ ಕಾರ್ಡ್ ಆಗಿರ್ಬೋದು ಬೇಕಾದ ಕಾರ್ಡ್ ಇರಲ್ಲ ಮದುವೆ ಕಾರ್ಡ್ ಒಂದೇ ಅಂತಲ್ಲ ನೀವು ಯಾವ ಬೇಕಾದ ಕಾರ್ಡ್ ಬೇಕೋ ಆ ಕಾರ್ಡನ್ನು ನೀವು ಈಸಿಯಾಗಿ ಡಿಸೈನ್ ಮಾಡ್ಕೋಬೋದು ಕ್ಯಾ ಲೈನ್ ಲೈನ್ ಬ್ಲೂ ಕಲರ್ ಒಳಗೆ ಕೊಡೋಣ ಅಥವಾ ಈ ಥರ ಗ್ರೀನ್ ಕಲರ್ ಒಳಗೆ ಕೊಡ್ಬೋದು ನಿಮ್ಗೆ ಯಾವ ಥರ ಕಲರ್ ಒಳಗೆ ಬೇಕನ್ನಿಸ್ತದೆ ಆ ಥರ ಕಲರ್ ಒಳಗೆ ನೀವು ಕೊಟ್ಟು ಕೆಲಸ ಮಾಡ್ಬೋದು ಬ್ಲ್ಯಾಕ್ ಒಳಗೆ ಇರಲಿ ಕಾಣಿಸ್ತದೆ ನೆಕ್ಸ್ಟ್ ಇದರದೇ ಸ್ವಲ್ಪ ಶಾಡೋ ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಅಂತ ಮಾಡ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಒಳಗೆ ಇಟ್ಕೊಂಡು ಏನು ಮಾಡೋದು ಅದಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಇದೇ ಅಕ್ಷರಿಗೆ ಪೂರ್ತಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಬ್ಲ್ಯಾಕ್ ಕಲರ್ ಕೊಟ್ಕೊಳ್ಳೋಣ ಬತ್ತಾ ನೆಕ್ಸ್ಟ್ ಇದನ್ನೇನು ಮಾಡೋದು ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬೇಕು ಇಲ್ಲಿ ಅಲೈನ್ಮೆಂಟ್ ಒಳಗೆ ಅರೇಂಜ್ ಸೆಂಡ್ ಟು ಬ್ಯಾಕ್ ಹಿಂದ್ಗಡೆ ಹೋಗ್ಬಿಡ್ತದೆ ಅವಾಗ ನಾವೇನು ಮಾಡ್ಬೋದು ಅಕ್ಷರನ ಸ್ವಲ್ಪ ಸರಿಸ್ಬೋದು ಹಿಂದ್ಗಡೆ ಇರ್ತಕ್ಕಂಥ ಅಕ್ಷರನ ಸ್ವಲ್ಪ ಸರಿಸ್ಕೋಬೋದು ಅದರ ಮೇಲೆಗಡೆ ಸ್ವಲ್ಪ ಈ ಥರ ಅಕ್ಷರಗಳ ಕಲರ್ ಚೇಂಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಲರ್ಸನ್ನು ಕೊಟ್ಟು ಸ್ವಲ್ಪ ಚೇಂಜಸ್ ಕೂಡ ಮಾಡ್ಬೋದು ನೋಡಿ ಸ್ವಲ್ಪ ಮೇಲುಗಡೆ ತಗೋತೀನಿ ಓಕೆ ಕಾಣಿಸ್ತದೆ ಸ್ವಲ್ಪ ರಬ್ ಒಳಗೆ ಈ ಥರ ಡಿಸೈನ್ ನಮ್ಗೆ ಕಾಣಿಸ್ತಿರ್ತದೆ
ಓಕೆ ಈ ತರ ಅಕ್ಷರಗಳ ರಬ್ನು ಕೂಡ ನಾವು ಮಾಡ್ಕೊಬಹುದು ನಮಗೆ ಯಾವ ತರ ಬೇಕು ಆ ತರ ಡಿಸೈನ್ಸ್ ಕೂಡ ಮಾಡಬಹುದು ಇದಕ್ಕೆ ಒಂದು ಕಲರ್ ಬೇಸಿಕ್ ಕಲರ್ ಕೊಡಬೇಕಾಗಿತ್ತು ಅಂದ್ರೆ ಏನು ಮಾಡೋಣ ಇಲ್ಲಿ ಒಂದು ಬಾಕ್ಸ್ ಇರ್ತದೆ ಈ ಬಾಕ್ಸ್ ಹಿಡಿದು ಪೂರ್ತಿ ಈ ತರ ಇಲ್ಲಿವರೆಗೆ ತಗೊಂಡು ಏನು ಮಾಡೋಣ ಯಾವುದಾದರೂ ಒಂದು ಕಲರ್ ತಗೊಳ್ಳೋಣ ಸಪೋಸ್ ಕಲರ್ ನನಗೆ ಬೇರೆ ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಸಪೋಸ್ ಬ್ಲ್ಯಾಕ್ ಆಯ್ತು ಬ್ಲೂ ಆಯ್ತು ಈ ತರ ಬೇರೆ ಬೇರೆ ಕಲರ್ ಇರ್ತಾವ ಇಲ್ಲಿಂದ ಸಪೋಸ್ ಸಿಯಾನ ಮರ್ಜೆಂಟಾ ಆರ್ಜಿಬಿ ಈ ತರ ಬೇರೆ ಬೇರೆ ಕಲರ್ ಸಿಗ್ತಾವ ನಿಮಗೆ ಬ್ಲೂ ಆಗಿರಬಹುದು ಅಥವಾ ಬೇರೆ ಬೇರೆ ಕಲರ್ಸ್ ಅನ್ನ ನೀವು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಬಹುದು ಕಡಿಮೆ ಬೇಕು ಅಂದ್ರೆ ಕಡಿಮೆನೂ ಕೂಡ ಮಾಡ್ಕೊಬಹುದು ತಿಳಿತಾ ಇದೆ ಈ ತರ ಕಲರ್ಸ್ ಅನ್ನ ನಮಗೆ ಯಾವುದು ಬೇಕಾ ಆ ತರ ಕಲರ್ಸ್ ಅನ್ನ ನಾವು ಏನು ಮಾಡಬಹುದು ಇಲ್ಲಿಂದ ಕೊಡಬಹುದು ಗ್ರೀನ್ ಆಗಿರಬಹುದು yellow ಆಗಿರಬಹುದು ನಿಮಗೆ ಯಾವುದು ಬೇಕು ಅದರ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಮತ್ತೆ yellow ಒಳಗಡೆನೇ ನಾವು ಸ್ವಲ್ಪ ಏನು ಮಾಡಬಹುದು ಚೇಂಜಸ್ ಅನ್ನ ಮಾಡ್ಕೊಬಹುದು ಇಲ್ಲಿಂದ ಚೇಂಜಸ್ ಕೂಡ ಮಾಡ್ಕೊಬಹುದು ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಈ ತರ ಕಲರ್ಸ್ ಗಳು ಸಿಗ್ತಾವ ನಿಮಗೆ ಯಾವ ತರ ಕಲರ್ ಬೇಕಲ್ಲ ಆ ತರ ಕಲರ್ಸ್ yellow ಒಳಗಡೆನೇ ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಬಹುದು ನಿಮಗೆ ಯಾವ ತರ ಕಲರ್ ಇಷ್ಟ ಆಗ್ತಿದೆ ಅದೇ ತರ ಕಲರ್ಸ್ ಅನ್ನ ಕೊಟ್ಟು ಡಿಸೈನ್ ಮಾಡ್ಕೊಬಹುದು ಓಕೆ ತಿಳಕತ್ತದಿಲ್ಲ ನಾನು ಹೇಳಕತ್ತಿದ್ದು ಕನ್ಫ್ಯೂಸ್ ಆಗಬೇಡ್ರಪ್ಪ ಓಕೆ ಪ್ರಾಕ್ಟೀಸ್ ಮಾಡಬೇಕು ತಿಳಿಲಿಲ್ಲ ಅಂದ್ರು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ಸಾರಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಸಾರಿ ಅಷ್ಟು ಬೇಗ ನಿಮಗೆ ಈಜಿಯಾಗಿ ಗೊತ್ತಾಗಿಬಿಡುತ್ತದೆ ಬಟ್ ಆ ಕಲರ್ ಇದನ್ನ ಏನು ಮಾಡೋದು ಮೇಲ್ಗಡೆ ಕಾಣಿಸ್ತಾ ಇಲ್ಲ ಅಂದ್ರೆ ಎಲಿಮೆಂಟ್ ಒಳಗೆ ಹೋಗಿ ಎಲ್ಲಿ ಅರೇಂಜ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಅಂತ ಹೇಳಿಬಿಡೋದು ಹೋಗ್ಬಿಡುತ್ತದಲ್ಲ ಪೂರ್ತಿಯಾಗಿ ಕಲರ್ಸ್ ಹಿಂದಗಡೆ ಹೋಗ್ಬಿಡುತ್ತದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬಹುದು ಕಲರ್ಸ್ ಅನ್ನು ನಾವು ಇಲ್ಲಿಂದ ಚೇಂಜಸ್ ಕೂಡ ಮಾಡೋ ಇಲ್ಲಿ ಸಿಎಂ ಸೋರ್ಸ್ ಒಳಗೆ ಹೋಗಿ ಇಲ್ಲಿಂದ ಓಕೆ ಅಂತ ಹೇಳಿಬಿಟ್ಟಾಗ ಕಲರ್ಸ್ ನಾವು ಏನು ಮಾಡ್ತೀವಿ ಇಲ್ಲಿಂದ ನೋಡಬಹುದು ಅಥವಾ ಬೇರೆ ಬೇರೆ ಕಲರ್ಸ್ ಆಗಿರಬಹುದು ಅಥವಾ ಈ ತರ ಚೆಕ್ ಮಾಡ್ಕೊಬಹುದು ನಿಮಗೆ ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ಸ್ ಚೆಕ್ ಮಾಡ್ಕೊಬಹುದು ಇದನ್ನ ನೋಡೋಣ ಓಕೆ ಓಕೆ ಚೆನ್ನಾಗಿ ಕಾಣಿಸ್ತಿದೆ ಇದನ್ನ ಕೂಡ ಚಲೋ ಕಾಣಿಸ್ತಿದೆ ಈ ತರ ಬೇರೆ ಬೇರೆ ಕಲರ್ಸ್ ಆಗಿರಬಹುದು ಅಥವಾ ಇನ್ನು ಸ್ವಲ್ಪ ಲೈಟ್ ಆಗಿ ಬೇಕಾಗಿತ್ತು ಅಂದ್ರೆ ನಿಮಗೆ ಎಷ್ಟು ಲೈಟ್ ಬೇಕು ಅಷ್ಟು ಲೈಟ್ ಇಟ್ಕೋರಿ ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ ಓಕೆ ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ನಾವು ಇಟ್ಕೊಂಡು ಕೆಲಸವನ್ನ ಮಾಡ್ಕೊಬಹುದು ಓಕೆ ಕಾಣಿಸ್ತಾ ಇದೆಯಾ ಈ ತರ ಬೇರೆ ಬೇರೆ ಸಿಲ್ವರ್ ಕಲರ್ ಆಗಿರಬಹುದು ಅಥವಾ ಈ ತರ ಬೇರೆ ಬೇರೆ ಕಲರ್ಸ್ ಗ್ರೀನ್ ಒಳಗೆ ಈ ಸಿಕ್ತಾವ ನಿಮಗೆ ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ಸ್ ಅನ್ನ ಕೊಟ್ಟು ನೀವು ಏನು ಮಾಡಬಹುದು ಡಿಸೈನ್ಸ್ ಅನ್ನ ಮಾಡ್ಕೊಬಹುದು ಸೊ ವೈಟ್ ಆಗಿರಬಹುದು ಅಥವಾ ಬ್ಲ್ಯಾಕ್ ಆಗಿರಬಹುದು ಈ ತರ ಬೇರೆ ಬೇರೆ ಕಲರ್ಸ್ ಗಳು ಸಿಗ್ತಿರ್ತಾವ ಓಕೆ ಕಾಣಿಸ್ತದೆ ಇದೆ ಕಲರ್ ಇರಲಿ ಇದರ ಮೇಲೆ ನೀಟ್ ಆಗಿ ಕಾಣ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಯಾವ ತರ ಕಲರ್ ಬೇಕು ಆ ಕಲರ್ ಕೂಡ ಸಿಗ್ತದೆ ಈ ತರ ಡಿಸೈನ್ ಮಾಡ್ಕೊಂಡು ನೀವು ಕೂಡ ಏನು ಮಾಡಬಹುದು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ಪತ್ರಿಕೆಗಳಾಗಿರಬಹುದು ಅಥವಾ ಕರಪತ್ರ ಆಗಿರಬಹುದು ಈ ತರ ಬೇಸಿಕಲಿ ಯಾವುದೇ ಇರಲಿ ಅದು ಕೆಲಸವನ್ನ ನಾವು ಯಾವ ತರ ಮಾಡ್ಕೋಬಹುದು ಅನ್ನೋದು ಕೂಡ ನಿಮಗೆ ಬಹಳ ಈಸಿಯಾಗಿ ಗೊತ್ತಾಗ್ತದೆ ನೋಡ್ಕೊಂಡು ಕೂಡ ನೀವು ಬಹಳ ಚೆಂದಾಗಿ ಕಲಿಬಹುದು ಅನ್ನೋದು ಹೇಳುತ್ತಾ ಇದರೊಳಗೆ ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಬರ್ತಿತ್ತು ಅಂದ್ರೆ ನಾನು ಕೇಳ್ಬೋದು ಕೇಳಿ ಮತ್ತೆ ಕೇಳಿ ಕಲಿಬೇಕು ಅದರೊಳಗೆ ಏನು ಅಂಜಿಕೆ ಪಡಬಾರ್ದು ನಿಮಗೇನು ಗೊತ್ತಾಗೋದಿಲ್ಲ ಸ್ವಲ್ಪ ನನಗೂ ಹೇಳಿದ್ರಪ್ಪ ಅಂದ್ರೆ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ತರ ಇದು ಮೇಲ್ಗಡೆ ಕವರ್ ಆಯಿತು ನೆಕ್ಸ್ಟ್ ಹಿಂದ್ಗಡೆ ಕವರ್ ಬೇಕಾಗಿತ್ತು ಸಪೋಸ್ ಇದ್ದದ್ದೆಲ್ಲ ಕಲರ್ ಇಲ್ಲಿ ನೋಡ್ರಿ ಕಲರ್ ಪ್ಲಾಂಟ್ ಹೋಯ್ತು ಅವಾಗ ವಿಂಡೋಸ್ ಒಳಗೆ ಹೋಗಿ ಏನು ಮಾಡ್ಬೋದು ನೀವು ಹೈಡ್ ಟೂಲ್ಸ್ ಅಥವಾ ಶೋ ಸ್ಟೈಲ್ಸ್ ಶೋ ಕಲರ್ಸ್ ಅಂತ ಹೇಳಿದಾಗೂ ಕೂಡ ಬಂದ್ಬಿಡ್ತದೆ ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ಸ್ ಕೂಡ ನೀವು ಕೊಟ್ಟು ಡಿಸೈನ್ಸ್ ಅನ್ನ ಮಾಡ್ಬೋದು ತಿಳಿತಾ ಇದೆ ಈ ತರ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಬರ್ತಾವ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಡಿಸೈನ್ ಮಾಡ್ಕೊಂಡು ಕೆಲಸವನ್ನ ಮುಗಿಸ್ಕೋಬಹುದು ತಿಳಿತಾ ಇದೆ ಇದ್ರೊಳಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇದ್ರೊಳಗೆ ಮತ್ತೆ ಏನಾದ್ರು ನಿಮ್ಗೆ ಕನ್ಫ್ಯೂಸ್ ಇತ್ತು ಅಂದ್ರೆ ನನ್ನ ಕಮೆಂಟ್ಸ್ ಮಾಡ್ಬೇಕು ಅತಿ ಹೆಚ್ಚು ವಿಡಿಯೋಸ್ ಅನ್ನ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು ಬೇರೆಯವ್ರಿಗೆ ಶೇರ್ ಮಾಡೋದ್ರೆ ಏನಾಗ್ತದಪ್ಪ ಅಂದ್ರೆ ಯಾರಾದ್ರೂ ವಂಚಿತರು ಇರ್ತಾರ ಓಕೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ ಓಕೆ ಪಾಪ ತಂದೆ ತಾಯಿ ದುಡಿತಿರ್ತಾರ ಆದ್ರೂ ಅವರಿಗೆ ಕಲೀಲಿಕ್ಕೆ ಟೈಮ್ ಸಿಗೋದಿಲ್ಲ ಅಥವಾ ಕಲೀಲಿಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ ಅವಕಾಶ ಇದ್ರೂ ಕೂಡ ಕಲೀಲಿಕ್ಕೆ ಅಮೌಂಟ್ ಇರೋದಿಲ್ಲ ಅಂಥವ್ರನ್ನು ಕೂಡ ಇದು ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸ್ಗಳು ಇರ್ತಾವ ಅದಕ್ಕೋಸ್ಕರ ನಿಮ್ಮ ವಾಟ್ಸಪ್ ಗ್ರೂಪ್ ಒಳಗಾಗಿರ್ಬೋದು ಅಥವಾ ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು ಅಲ್ಲಿ ಸ್ವಲ್ಪ ಬೇರೆಯವ್ರಿಗೆ ನೀವು ವಿಡಿಯೋನ ಸೆಂಡ್ ಮಾಡೋದ್ರಿಂದ ಅವರು ನೋಡ್ತಾರೆ ಅವರು ನೋಡಿ ಬೇರೆಯವರು ಕೂಡ ಕಲೀಲಿ ನಾವೇ ಕಲಿಯೋದು ಬೇಡ ಎಲ್ಲರಿಗೂ ಕಲಿಸಿ ನಾವು ಕಲಿತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಬಯಸ್ತಾ ಹಾಗೆ ನಗ್ತಾ ಇರಿ ಬೇರೆಯವರಿಗೆ ನಗಿಸ್ತಾ ಇರಿ ಯಾವತ್ತೂ ನಗ್ತಾ ಇರಬೇಕು ಮತ್ತೆ ನೋಡೋಣ ಬೇರೆ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೋಡಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕ್ಲಾಸಸ್ ಅನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ನೋಡಬಹುದು ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಗತಾ ಇರಿ ನಗಿಸ್ತಾ ಇರಿ.